ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಡೆದ ಇನ್ಸಿಡೆಂಟ್ ಇಂದ ಒಂದು ಸಣ್ಣ ಸರ್ಜರಿ ಆಯಿತು. ಸೊ ಈ ನಿಟ್ಟಿನಲ್ಲಿ ನಾನು ಒಂದಷ್ಟು ಜನಕ್ಕೆ ಕೃತಜ್ಞತೆಗಳನ್ನು ತಿಳಿಸಬೇಕಾಗಿತ್ತು, ಧನ್ಯವಾದ ಹೇಳಬೇಕಾಗಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಿಸ್ಟರ್ ವೆಂಕಟನಾರಾಯಣ ಅವರೇ, ನೀವು ಮಾಡಿದ ಸಹಾಯ ನನ್ನ ಜೀವನ ಪರ್ಯಂತ ಮರೆಯದಕ್ಕಾಗಲ್ಲ. ತುಂಬಾ ಥ್ಯಾಂಕ್ಸ್, ಧನ್ಯವಾದ. ಜೊತೆಗೆ ಸಿಎಂ ಆಫ್ ಗೋವಾ ಮಿಸ್ಟರ್ ಪ್ರಮೋದ್ ಸಾವಂತ್ ಅವರೇ, ನೀವು ಕೂಡ ಏರ್ಲಿಫ್ಟ್ ಮಾಡೋದಕ್ಕೆ ನನಗೆ ಸಾಕಷ್ಟು ಸಹಾಯ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಣಿಪಾಲ್ ಹಾಸ್ಪಿಟಲ್ ಗೋವಾ, ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಲೋರ್, ನೀವು ಕೂಡ ಸಾಕಷ್ಟು ಸಹಾಯ ಮಾಡಿದ್ದೀರಾ, ಥ್ಯಾಂಕ್ ಯು. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ವಿದ್ಯಾಧರ್ ಅವರೇ, ಅಂದ್ರೆ ಡಾಕ್ಟರ್ನ ಯೂಶಲಿ ದೇವರಿಗೆ ಹೋಲಿಸ್ತಾರೆ, ಸೊ ವಿದ್ಯಾಧರ್ ಅವರು ದೇವರ ರೂಪದಲ್ಲಿ ಬಂದು ನನಗೆ ಸರ್ಜರಿ ಮಾಡಿದ್ರು. ಒಂದು ದೊಡ್ಡ ಅಪಘಾತ ಆಗ್ಬೋದಾಗಿತ್ತು, ಬಟ್ ತುಂಬಾ ಸಿಂಪಲ್ ಸರ್ಜರಿಯಿಂದ ನನ್ನನ್ನು ರೆಡಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ನನ್ನ ಇಷ್ಟಪಡೋರು, ಅಭಿಮಾನಿಗಳು, ಜೊತೆಗೆ ನನ್ನ ಇಂಡಸ್ಟ್ರಿ ಸ್ನೇಹಿತರು, ವೆಲ್ ವಿಶರ್ಸ್, ಆಮೇಲೆ ನನ್ನ ತೀರ್ಥಳ್ಳಿ ನನ್ನ ಊರಿನವರು, ಆಮೇಲೆ ನನ್ನ ತೀರ್ಥಳ್ಳಿ ನನ್ನ ಕ್ಲಾಸ್ಮೇಟ್ಸು, ಜೈನ್ ಕಾಲೇಜ್ ಕ್ಲಾಸ್ಮೇಟ್ಸ್, ನನ್ನ ತಂದೆ ತಾಯಿ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಪ್ರೇಯರ್ಗಳಲ್ಲಿ, ಅವರವರ ಪ್ರಾರ್ಥನೆಗಳಲ್ಲಿ ನನ್ನ ನೆನೆಸ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೀವು ಬಹುಶಃ ನಿಮ್ಮ ಪ್ರೇಯರ್ಸ್ ಇಂದಾನೆ ನಾನು ಇಮಿಡಿಯೇಟ್ ಆಗಿ, ನಾನು ಅಂದ್ರೆ ಒಂದೇ ವಾರದಲ್ಲಿ ನಾನು ರೆಡಿ ಆಗಿದ್ದೀನಿ. ಇನ್ನೇನು ಒಂದು 2 ವಾರ ಫುಲ್ಲಿ ರಿಕವರಿ ಆಗಿ ಐ ಬಿ ಬ್ಯಾಕ್ ಇನ್ ಆಕ್ಷನ್. ಜೊತೆಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸಾಕಷ್ಟು ಸ್ಟ್ರಗಲ್ ಮಾಡಿ ನನ್ನ ನ್ಯೂಸ್ ನ ಎಲ್ಲರಿಗೂ ತಲುಪಿಸಿದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕೊನೆಯದಾಗಿ ನನ್ನ ಫಿಸಿಯೋ ಇಬ್ರಾಹಿಂ, ಥ್ಯಾಂಕ್ ಯು ಸೋ ಮಚ್ ಇಬ್ರಾಹಿಂ. ನಿಮ್ಮಿಂದ ನಾನು ಫುಲ್ ಕಂಪ್ಲೀಟ್ ಆಗಿ ರೆಡಿ ಆಗ್ತಾ ಇದ್ದೀನಿ, ಥ್ಯಾಂಕ್ ಯು. ಐ ಲವ್ ಯು ಆಲ್.